ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 16 ಜನವರಿದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೂ ಓನ್ ICC 2019 ಸ್ಪಿರಿಟ್ ಆಫ್ ಕ್ರಿಕೆಟ್ ಅವಾರ್ಡ್? ICC 2019 ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ಯಾರು? ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಇದಕ್ಕೆ ಉತ್ತರ ಸ್ನೇಹಿತರೆ ಡಿ, ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರು ಸ್ಪಿರಿಟ್ ಆಫ್ ದ ಕ್ರಿಕೆಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸ್ನೇಹಿತರೆ, ಇಲ್ಲಿ ICC ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಇದರದ್ದು ಅಧ್ಯಕ್ಷರೋದು ಶಶಾಂಕ್ ಮನೋಹರ್. ಇದರದ್ದು CEO ಇರೋದು ಸ್ನೇಹಿತರೆ ಮನು ಸಾನಿ ಅಂತ. ಮನು ಸಾನಿ. ICCದು ಪ್ರಧಾನ ಕಚೇರಿ ಇರೋದು ದುಬೈದಲ್ಲಿ, ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್. ಸ್ನೇಹಿತರೆ, ICCದು ಸ್ಥಾಪನೆ ಆಗಿದ್ದು 15 ಜೂನ್ 1909. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವೆನ್ ಈಸ್ ಇಂಡಿಯನ್ ಆರ್ಮಿ ಡೇ ಅಬ್ಸರ್ವ್ಡ್ ಎವ್ರಿ ಇಯರ್? ಪ್ರತಿ ವರ್ಷ ಭಾರತೀಯ ಸೇನಾ ದಿನವನ್ನು ಆಚರಿಸುವುದು ಯಾವಾಗ? ಭಾರತೀಯ ಸೇನಾ ದಿನ. ಇದಕ್ಕೆ ಉತ್ತರ ಸ್ನೇಹಿತರೆ ಸಿ, ಜನವರಿ 15ರಂದು ಇಂಡಿಯನ್ ಆರ್ಮಿ ಡೇಯನ್ನು ಅಬ್ಸರ್ವ್ ಮಾಡ್ತೀವಿ. ಭಾರತವು ಜನವರಿ 15ರಂದು 72ನೇ ಸೇನಾ ದಿನವನ್ನು ಆಚರಿಸುತ್ತಿದೆ. ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಅವರು ಜನವರಿ 15, 1949ರಂದು ಜನರಲ್ ಫ್ರಾನ್ಸಿಸ್ ಅವರಿಂದ ಭಾರತೀಯ ಸೇನೆಯ ಅಧಿಪತ್ಯವನ್ನು ವಹಿಸಿಕೊಂಡರು. ಸ್ನೇಹಿತರೆ, ಭಾರತೀಯ ಸೇನಾ ಮುಖ್ಯಸ್ಥರು ಇರೋದು ಮನೋಜ್ ಮುಕುಂದ್ ನರ್ವಾನೆ, ಮತ್ತು ಮುಖ್ಯ ರಕ್ಷಣಾ ಸಿಬ್ಬಂದಿ ಇರೋದು ಬಿಪಿನ್ ರಾವತ್, ಚೀಫ್ ಡಿಫೆನ್ಸ್ ಸ್ಟಾಫ್. ಇದು ಬಿಪಿನ್ ರಾವತ್ ಅವರು. ಹೂ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಆಸ್ ದ ಬೆಸ್ಟ್ ಕ್ರಿಕೆಟರ್ ಆಫ್ ದ ಇಯರ್ 2019 ಬೈ ICC? ICCಯಿಂದ 2019ರ ಅತ್ಯುತ್ತಮ ಕ್ರಿಕೆಟರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಬಿ, ಬೆನ್ ಸ್ಟೋಕ್ಸ್. ಇಂಗ್ಲೆಂಡಿನ ಕ್ರಿಕೆಟರ್ ಬೆನ್ ಸ್ಟೋಕ್ಸ್ ಬೆಸ್ಟ್ ಕ್ರಿಕೆಟರ್ ಆಫ್ ದ ಇಯರ್ ಆಯ್ಕೆ ಆಗಿದ್ದಾರೆ. ಹೂ ಅಮಂಗ್ ದ ಫಾಲೋಯಿಂಗ್ ಹ್ಯಾಸ್ ರೀಸೆಂಟ್ಲಿ ಬೀನ್ ಸೆಲೆಕ್ಟೆಡ್ ಆಸ್ ದ ನ್ಯೂ ಡೈರೆಕ್ಟರ್ ಜನರಲ್ ಆಫ್ CRPF? CRPFನ ಹೊಸ ಮಹಾನಿರ್ದೇಶಕರಾಗಿ ಇತ್ತೀಚೆಗೆ ಯಾರು ಆಯ್ಕೆ ಆಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಬಿ, ಇ ಪಿ ಮಹೇಶ್ವರಿ. ಸ್ನೇಹಿತರೆ, CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದರದ್ದು ಬ್ರ್ಯಾಂಡ್ ಅಂಬಾಸಿಡರ್ ಇರೋದು PV ಸಿಂಧು, ಮತ್ತು CRPFದು ಪ್ರಧಾನ ಕಚೇರಿ ಇರೋದು ನವದೆಹಲಿಯಲ್ಲಿ, ಮತ್ತು CRPFದು ಸ್ಥಾಪನೆ ಆಗಿದ್ದು 1939ರಲ್ಲಿ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವೆನ್ ಈಸ್ ದ ಫೌಂಡೇಶನ್ ಡೇ ಆಫ್ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಬ್ಸರ್ವ್ಡ್? ಭಾರತದ ಹವಾಮಾನ ಇಲಾಖೆಯ ಅಡಿಪಾಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಇ, ಜನವರಿ 15ರಂದು ಭಾರತದ ಹವಾಮಾನ ಇಲಾಖೆಯದು ಫೌಂಡೇಶನ್ ಡೇಯನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ದು ಪ್ರಧಾನ ಕಚೇರಿ ಇರೋದು ನವದೆಹಲಿ. ಇದರದ್ದು ಸ್ಥಾಪನೆ ಆಗಿದ್ದು 1875ರಲ್ಲಿ. ಇದರದ್ದು ಕಾರ್ಯನಿರ್ವಾಹಕ ಇರೋದು ಡಾಕ್ಟರ್ ಮೃತ್ಯುಂಜಯ್ ಮಹಾಪಾತ್ರ. ಹೂ ಹ್ಯಾಸ್ ರೀಸೆಂಟ್ಲಿ ಬೀನ್ ಅಪಾಯಿಂಟೆಡ್ ಆಸ್ ಅ ಫೋರ್ಥ್ ಡೆಪ್ಯೂಟಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 4ನೇ ಉಪ ಗವರ್ನರ್ ಆಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ, ಮೈಕಲ್ ಬಾತ್ರಾ. ಸ್ನೇಹಿತರೆ, RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದರದ್ದು ಪ್ರಧಾನ ಕಚೇರಿ ಇರೋದು ಮುಂಬೈದಲ್ಲಿ. ಇದರದ್ದು ಸ್ಥಾಪನೆ ಆಗಿದ್ದು ಸ್ನೇಹಿತರೆ 1 ಏಪ್ರಿಲ್ 1935ರಲ್ಲಿ. ಮತ್ತು RBIದು ಗವರ್ನರ್ ಇರೋದು ಸ್ನೇಹಿತರೆ ಶಕ್ತಿಕಾಂತ್ ದಾಸ್. ವಿಚ್ ಕಂಟ್ರಿ ಫಿನಿಶ್ 2019 ಆಸ್ ಅ ನಂಬರ್ ಒನ್ ಶೂಟಿಂಗ್ ನೇಷನ್ ಇನ್ ದ ವರ್ಲ್ಡ್? ವಿಶ್ವದ ನಂಬರ್ ಒನ್ ಶೂಟಿಂಗ್ ರಾಷ್ಟ್ರವಾಗಿ 2019ನ್ನು ಪೂರ್ಣಗೊಳಿಸಿದ ದೇಶ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಎ, ಭಾರತ.
ವಾಟ್ ಈಸ್ ದ ಹೈಟ್ ಆಫ್ ಸ್ಟ್ಯಾಚ್ಯೂ ಆಫ್ ಯುನಿಟಿ? ಸ್ಟ್ಯಾಚ್ಯೂ ಆಫ್ ಯುನಿಟಿನ ಎತ್ತರ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಸಿ, 182 meters. 182 meters. ಸ್ನೇಹಿತರೆ, ಸ್ಟ್ಯಾಚ್ಯೂ ಆಫ್ ಯುನಿಟಿದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡೋಣ. ಸ್ಟ್ಯಾಚ್ಯೂ ಆಫ್ ಯುನಿಟಿ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದೆ. ವಿಶ್ವದ ಅತಿ ಎತ್ತರದ ಪ್ರತಿಮೆ ಇದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಮರಣಾರ್ಥ ಗೌರವ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 143ನೇ ಜನ್ಮ ದಿನಾಚರಣೆಯಂದು PM ನರೇಂದ್ರ ಮೋದಿಯವರು ಈ ಪ್ರತಿಮೆಯನ್ನು ಉದ್ಘಾಟಿಸಿದ್ದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಪ್ರೀತಿಯಿಂದ ಅಯನ್ ಮ್ಯಾನ್ ಎಂದು ಕರೆಯಲಾಗುತ್ತಿತ್ತು. ಇತ್ತೀಚೆಗೆ ಇದನ್ನು SEO ದ 8 ಅದ್ಭುತಗಳಲ್ಲಿ ಸೇರಿಸಲಾಗಿದೆ. ಸ್ನೇಹಿತರೆ, ಇದು ಸ್ಟ್ಯಾಚ್ಯೂ ಎಲ್ಲಿದೆ ಅಂದರೆ ಗುಜರಾತಿನ ಕಿವಾಡಿಯಾದಲ್ಲಿ. ಹೂ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಅ ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಇನ್ ದ ಸರ್ವೇ ಆಫ್ ಇಂಡಿಯಾ ಫಾರ್ ಅ ಪೀರಿಯಡ್ ಆಫ್ 1 year? 1 ವರ್ಷದ ಅವಧಿಗೆ ಈ ಕೆಳಗಿನವರಲ್ಲಿ ಯಾರು ಸರ್ವೇ ಆಫ್ ಇಂಡಿಯಾದಲ್ಲಿ ಸರ್ವೇಯರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಎ, ಲೆಫ್ಟಿನೆಂಟ್ ಜನರಲ್ ಗಿರೀಶ್ ಕುಮಾರ್. ಇಂಡಿಯಾ ಸ್ಟ್ಯಾಂಡ್ಸ್ ಇನ್ ವಾಟ್ ಪೊಸಿಷನ್ ವೆನ್ ಇಟ್ ಕಮ್ಸ್ ಟು ಹ್ಯಾವಿಂಗ್ ಅ ಪವರ್ಫುಲ್ ಆರ್ಮಿ? ಪ್ರಬಲ್ ಸೈನ್ಯವನ್ನು ಹೊಂದಿರುವಾಗ ಭಾರತ ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಬಿ, 4ನೇ ಸ್ಥಾನ. ಭಾರತ 4ನೇ ಸ್ಥಾನದಲ್ಲಿದೆ. ಅಮೆರಿಕ ವಿಶ್ವದ ಅತಿ ದೊಡ್ಡ ಸೈನ್ಯವನ್ನು ಹೊಂದಿದೆ. ಜಾಗತಿಕ ಫೈರ್ ಪವರ್ ಈ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಜಾಗತಿಕ ಫೈರ್ ಪವರ್ ಸ್ನೇಹಿತರೆ, ಟಾಪ್ 3ರಲ್ಲಿ ಇರೋದು US, ಚೈನಾ ಮತ್ತು ರಷ್ಯಾ. ಇವರು ಟಾಪ್ 3ರಲ್ಲಿದ್ದಾರೆ ಮತ್ತು ಭಾರತ 4ನೇ ಸ್ಥಾನದಲ್ಲಿದೆ. ದ ಇಂಡಿಯನ್ ಸೆನ್ಸಸ್ 2021 ಟು ಬಿಗಿನ್ ಇನ್ ಫ್ರಮ್ ವಿಚ್ ಡೇ? ಭಾರತೀಯ ಜನಗಣತಿ 2021 ಯಾವ ದಿನದಂದು ಪ್ರಾರಂಭವಾಗಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಸಿ, 1 April. 1 April ಜನಗಣತಿಯನ್ನು ಪ್ರಾರಂಭವಾಗಲಿದೆ. ಸೆನ್ಸಸ್ ಇಂಡಿಯಾ 2021 April 1 ಪ್ರಾರಂಭವಾಗಲಿದೆ ಮತ್ತು September 30 ಮುಕ್ತಾಯಗೊಳ್ಳಲಿದೆ. ಸೆನ್ಸಸ್ ಮೊಬೈಲ್ ಫೋನ್ ಅಪ್ಲಿಕೇಶನ್ ಮೂಲಕ ನಡೆಸಲಾಗುವುದು. ಸೆನ್ಸಸ್ ಮೊಬೈಲ್ ಅಪ್ಲಿಕೇಶನ್ದಿಂದ ನಡೆಸಲಾಗುವುದು. ಕ್ವಶನ್ ಆಫ್ ದ ಡೇ ನೋಡೋಣ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇರೋದು, ಕರ್ನಾಟಕದಿಂದ ಜ್ಞಾನಪೀಠ್ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು? ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ರಿಸೀವ್ ಜ್ಞಾನಪೀಠ್ ಅವಾರ್ಡ್ ಫ್ರಮ್ ಕರ್ನಾಟಕ? ಸೆಕೆಂಡ್ ಕ್ವಶನ್ ನೋಡೋಣ ಸ್ನೇಹಿತರೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಪ್ರಧಾನ ಕಚೇರಿ ಎಲ್ಲಿದೆ? ವೇರ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಲೊಕೇಟೆಡ್? ಸ್ನೇಹಿತರೆ, ಈ 2 ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.